ಮೋದಿ ಅಡ್ಡಾದಲ್ಲಿ ಸಿಎಂ ಸಿದ್ದರಾಮಯ್ಯವರು ಗುಡುಗಿದ್ರು ಅನುದಾನದ ತಾರತಮ್ಯದ ವಿಚಾರಕ್ಕೆ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ ಅಂತೇಳಿ ಸಿದ್ದರಾಮಯ್ಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ದೆಹಲಿಯಲ್ಲಿ ರಾಜ್ಯ ಸರ್ಕಾರದ ಪ್ರತಿಭಟನೆಯ ಎಫೆಕ್ಟ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಹಾಗಾದ್ರೆ ಕೇಂದ್ರ ಸರ್ಕಾರ ಅನ್ನುವಂತಹ ಪ್ರಶ್ನೆ ಇವತ್ತು ಲೋಕಸಭೆಯಲ್ಲಿ ಶ್ವೇತ ಪತ್ರವನ್ನು ಮಂಡಿಸಲಿಕ್ಕೆ ಸಿದ್ಧತೆ ಆಗ್ತಾ ಇದೆ ಶನಿವಾರ ಮಂಡಿಸಬೇಕಿದ್ದಂತಹ ಶ್ವೇತ ಪತ್ರವನ್ನು ಇವತ್ತೇ ಮಂಡನೆ ಮಾಡಲಿಕ್ಕೆ ಸಿದ್ಧತೆ ಯು ಪಿ ಎ ಮತ್ತು ಎನ್ ಡಿ ಎ ಸರ್ಕಾರದ ಆರ್ಥಿಕ ಸಾಧನೆಗಳ ಬಗ್ಗೆ ಶ್ವೇತ ಪತ್ರವನ್ನು ಹೊರಡಿಸುವಂತಹ ಸಾಧ್ಯತೆ ಈ ಮೂಲಕ ಅನುದಾನದ ತಾರತಮ್ಯದ ವಿಚಾರಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಒಂದು ಆರೋಪಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸಕ್ಕೆ ಮೋದಿ ಸರ್ಕಾರ ಮುಂದಾಗ್ತಾ ಇದೆ ನೋಡಿ ಶ್ವೇತ ಪತ್ರ ಅಂದ್ರೆ ಒಂದು ಸರ್ಕಾರ ಅಥವಾ ಸಂಸ್ಥೆಯು ಸಮಸ್ಯೆಯ ನಿವಾರಣೆಗೆ ಅಥವಾ ಆಡಳಿತದ ಸುಧಾರಣೆಗೆ ಅಂತ ಹೊರಗೆ ಹೊರಡಿಸುವಂತಹ ಮಾರ್ಗಸೂಚಿಗಳ ಪಟ್ಟಿಯನ್ನೇ ಶ್ವೇತ ಪತ್ರ ಅಂತ ಹೇಳಲಾಗುತ್ತೆ ಯು ಪಿ ಎ ಗೌರ್ನಮೆಂಟ್ನಲ್ಲಿ ರಾಜ್ಯಕ್ಕೆ ಎಷ್ಟು ಬಂದಿತ್ತು ಎನ್ ಡಿ ಎ ಗೌರ್ನಮೆಂಟ್ನಲ್ಲಿ ಎಷ್ಟು ಬಂದಿದೆ ಯಾವ ಕಾಲದಲ್ಲಿ ರಾಜ್ಯಕ್ಕೆ ಅನುದಾನದ ಕೊರತೆ ಉಂಟಾಗಿದೆ ಎಲ್ಲದರ ಪಿನ್ ಟು ಪಿನ್ ಮಾಹಿತಿ ಈ ಶ್ವೇತ ಪತ್ರದಲ್ಲಿ ಇರುತ್ತೆ ಇದನ್ನೇ ಜನರು ಕೂಡ ಕೇಳ್ತಾ ಇದ್ದಿದ್ದು ಜನರಿಗೆ ಒಂದು ಕನ್ಫ್ಯೂಷನ್ ಆಗ್ತಾ ಇತ್ತು ಇಲ್ಲ ನಾವು ಅನುದಾನವನ್ನು ಸಮರ್ಪಕವಾಗಿ ಕೊಟ್ಟಿದ್ದೇವೆ ಅಂತೇಳಿ ಬಿ ಜೆ ಪಿಗರು ಹೇಳ್ತಾ ಇದ್ರು ಇಲ್ಲ ಬಿ ಜೆ ಪಿಯಿಂದ ನಮಗೆ ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ಬಂದಿಲ್ಲ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇತ್ತು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂತಹ ಗೊಂದಲದಲ್ಲಿ ಜನರಿರುವಂತಹ ಮಧ್ಯೆ ಈಗ ಶ್ವೇತ ಪತ್ರವನ್ನು ಹೊರಡಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಸಂಸತ್ ಕಲಾಪದಲ್ಲಿ ಇವತ್ತು ದೊಡ್ಡ ಮಟ್ಟದ ಚರ್ಚೆ ಆಗುವಂತಹ ಸಾಧನೆ ಯಾರ ಆರ್ಥಿಕ ಸಾಧನೆ ಏನು ಯಾವ ರಾಜ್ಯಕ್ಕೆ ಕಾಂಗ್ರೆಸ್ ಕೊಡುಗೆ ಏನು ಶ್ವೇತ ಪತ್ರದ ಬಳಿಕ ಚರ್ಚೆಯನ್ನು ಆರಂಭಿಸಲಿದೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ಹತ್ತು ವರ್ಷದ ಆಡಳಿತ ಯು ಪಿ ಜೊತೆಗೆ ಹೋಲಿಕೆಯನ್ನು ಮಾಡಲಾಗುತ್ತೆ ತುಲನೆ ಮಾಡಲಾಗುತ್ತೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಹೊಸ ತಂತ್ರವನ್ನು ರೂಪಿಸಿದೆ ಮೋದಿ ಸರ್ಕಾರ ಈ ತಂತ್ರದ ಮೂಲಕ ಜನರಿಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಎಷ್ಟು ಅನುದಾನ ಬಂದಿದೆ ಜಿ ಎಸ್ ಟಿ ಎಷ್ಟು ಬಂದಿದೆ ಪರಿಹಾರ ಬರಪರಿಹಾರ ಎಷ್ಟು ಬಂದಿದೆ ಎಲ್ಲದರ ಅಂಕಿ ಅಂಶವೂ ಕೂಡ ಇಲ್ಲಿ ಸಿಗುತ್ತೆ ಈ ಇಂಟೆನ್ಷನ್ ಇಟ್ಕೊಂಡೇನೆ ಇವತ್ತು ತುರ್ತಾಗಿ ಶ್ವೇತಪತ್ರವನ್ನ ರಿಲೀಸ್ ಮಾಡಲಿಕ್ಕೆ ಹೊರಡಿಸ್ಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿರುವಂತಹದ್ದು ರಾಜ್ಯ ವರ್ಸಸ್ ಕೇಂದ್ರದ ನಡುವಿನ ಸಂಘರ್ಷಕ್ಕೆ ಇತಿಶ್ರೀ ಹಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಬೀರ್ ದೊಡ್ಡ ಮಟ್ಟದ ಸಂಘರ್ಷ ಆಗಿತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ರು ಆ ಪ್ರತಿಭಟನೆಯ ಎಫೆಕ್ಟ್ ಇವತ್ತೇನೆ ಶ್ವೇತ ಪತ್ರ ಹೊರಡಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂತಹದ್ದು ಶ್ವೇತ ಪತ್ರವನ್ನು ಹೊರಡಿಸಿದ ನಂತರ ಈ ಸಂಘರ್ಷಕ್ಕೆ ರಾಜ್ಯ ವರ್ಸಸ್ ಕೇಂದ್ರ ಅನ್ನುವಂತಹ ಈ ತಿಕ್ಕಾಟಕ್ಕೆ ಒಂದು ಇತಿಶ್ರೀ ಹಾಡಬಹುದಾ ಅಂತೇಳಿ ಹೇಗೆ ಅಂತ ಶಬೀರ್ ಪ್ರೇಮ್ ನೋಡಿ ನಾವು ಆಗ್ಲೇ ಹೇಳ್ತಾ ಇದ್ವಿ ಇದು ಮುಂಬರುವ ಲೋಕಸಭೆ ಚುನಾವಣೆಗೆ ಒಂದು ಎಲೆಕ್ಷನ್ ಅಜೆಂಡ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಇದ್ರ ಜೊತೆಗೆ ಈ ವಿಚಾರ ಈಗ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿರುವಂತದ್ದು ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಮತ್ತೆ ಈ ಎಲ್ಲಾ ಗೊಂದಲಗಳಿಗೆ ಅಂದ್ರೆ ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಮತ್ತೊಂದು ಕಡೆ ಬಿಜೆಪಿ ಹೇಳ್ತಾ ಯಾವುದೇ ರೀತಿಯಾದಂಥ ಅನ್ಯಾಯ ಆಗಿಲ್ಲ ಎಲ್ಲಾ ಅನುದಾನಗಳನ್ನು ಸಮರ್ಪಕವಾಗಿ ಕೊಟ್ಟಿದೆ ಅಂತ ಸೊ ಜನರಲ್ಲಿ ಒಂದು ರೀತಿ ಗೊಂದಲಗಳು ಕನ್ಫ್ಯೂಷನ್ಸ್ ಈಗ ಕ್ರಿಯೇಟ್ ಆಗಿರುವಂತದ್ದು ಹೀಗಾಗಿ ಎಲ್ಲವುಗಳಿಗೂ ಕೂಡ ಒಂದು ಉತ್ತರವನ್ನು ತಾರ್ಕಿಕವಾದಂಥ ಉತ್ತರವನ್ನು ಕೊಡಬೇಕು ಅಂದ್ರೆ ಶ್ವೇತ ಪತ್ರವನ್ನು ಹೊರಡಿಸಬೇಕು ಅನ್ನುವಂತ ನಿರ್ಧಾರ ಈಗ ಬಿಜೆಪಿ ಬಂದಿರುವಂತದ್ದು ಹೀಗಾಗಿ ಮುಂಬರುವ ಶನಿವಾರದ ದಿನದಂದು ಶ್ವೇತ ಪತ್ರವನ್ನ ಸಂಸತ್ನಲ್ಲಿ ಮಂಡಿಸಬೇಕು ಮತ್ತು ಅದ್ರ ಮೇಲೆ ಒಂದಿಷ್ಟು ಚರ್ಚೆಯನ್ನು ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಹಾಕೊಂಡಿತ್ತು ಯಾವಾಗ ಕಾಂಗ್ರೆಸ್ನ ಸಂಘರ್ಷ ಹೆಚ್ಚಾಗ್ಲಿಕ್ಕೆ ಶುರುವಾಯ್ತು ಅಂದ್ರೆ ನಿನ್ನೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ ಇವತ್ತು ಕೇರಳ ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿದೆ ಬೇರೆ ಬೇರೆ ವಿರೋಧ ಪಕ್ಷಗಳು ಕೂಡ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಇದು ಜನರಲ್ಲಿ ಮತ್ತಷ್ಟು ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳಿದಾವೆ ಹೀಗಾಗಿ ಒಂದು ಕ್ಲಾರಿಟಿಯನ್ನು ಕೊಡುವ ದೃಷ್ಟಿಯಿಂದ ಶ್ವೇತ ಪತ್ರವನ್ನು ಹೊರಡಿಸಬೇಕು ಅಂತ ಈಗ ಬಿಜೆಪಿ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಹೀಗಾಗಿ ಇವತ್ತೇ ಶ್ವೇತ ಪತ್ರವನ್ನು ಲೋಕಸಭೆಯಲ್ಲಿ ಮಂಡಿಸಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಈಗಾಗಲೇ ಗೊತ್ತಿರುವಂಥ ಶ್ವೇತ ಪತ್ರ ಒಂದು ಕ್ಲಿಯರ್ ಮತ್ತೆ ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುವಂತದ್ದು ಯು ಪಿ ಎ ಸರ್ಕಾರದ ಹತ್ತು ವರ್ಷದ ಅವಧಿಯಲ್ಲಿ ಆರ್ಥಿಕ ಸಾಧನೆಗಳೇನು ಮತ್ತೆ ಎನ್ ಡಿ ಎ ಸರ್ಕಾರದ ಹತ್ತು ವರ್ಷದಲ್ಲಿ ಆ ಮಾಡಿರುವಂತಹ ಆರ್ಥಿಕ ಸಾಧನೆಗಳೇನು ಎರಡನ್ನೂ ಕೂಡ ಒಂದಕ್ಕೊಂದು ತುಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ವಿಮರ್ಶೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ ಇದರ ಮೇಲೆ ಅಂದ್ರೆ ಶ್ವೇತಪತ್ರ ಮಂಡನೆಯಾದ ಬಳಿಕ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರಲ್ಲೂ ಕೂಡ ಇದ್ರ ಮೇಲೆ ಸುದೀರ್ಘವಾದಂತಹ ಚರ್ಚೆಯನ್ನ ಕೂಡ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು ಈ ಮೂಲಕ ಒಂದು ಜನರಿಗೆ ಲೋಕಸಭೆ ಅಥವಾ ರಾಜ್ಯಸಭೆಯ ಮೂಲಕ ಕ್ಲಾರಿಟಿಯನ್ನು ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಯು ಪಿ ಎ ಹತ್ತು ವರ್ಷದಲ್ಲಿ ಏನೆಲ್ಲ ಸಾಧನೆಗಳನ್ನ ಮಾಡ್ತು ಏನೆಲ್ಲ ಭ್ರಷ್ಟಾಚಾರಗಳನ್ನ ಮಾಡ್ತು ಯಾವ ರೀತಿಯಾಗಿ ಹಣಕಾಸು ಅಥವಾ ಆರ್ಥಿಕ ಸ್ಥಿತಿಗಳ ಗತಿಗಳಿತ್ತು ಮತ್ತೆ ಎನ್ ಡಿ ಎ ಸರ್ಕಾರದಲ್ಲಿ ಯಾವ ಅದನ್ನ ಬದಲಾಯಿಸಲಾಗ್ತಾ ಇದೆ ಅಭಿವೃದ್ಧಿ ಕಾರ್ಯಗಳು ಹೇಗೆ ನಡೀತಾ ಇದೆ ರಾಜ್ಯಗಳಿಗೆ ಅನುದಾನಗಳನ್ನು ಹೇಗೆ ನೀಡಲಾಗ್ತಾ ಇದೆ ಈ ಎಲ್ಲ ಸಮರ್ಪಕವಾದಂತಹ ಪೂರ್ಣ ಉತ್ತರವನ್ನು ಕೊಡಲಿಕ್ಕೆ ನಿರ್ಧಾರ ಮಾಡಿದೆ ಇದ್ರ ಜೊತೆಗೆ ಒಂದು ಜನರಲ್ಲಿರುವಂತಹ ಗೊಂದಲವನ್ನು ಕೂಡ ಪರಿಹರಿಸುವಂತ ಪ್ರಯತ್ನವನ್ನು ಕೂಡ ಈ ಮೂಲಕ ಮಾಡ್ತಾ ಇದೆ ಪ್ರೇಮ್ ಓಕೆ ಮಾಹಿತಿಗಾಗಿ ಈಗಾಗಲೇ ಸಿಎಂ ತಮ್ಮ ಅಂಕಿ ಅಂಶಗಳನ್ನು ರಿಲೀಸ್ ಮಾಡುವ ಮೂಲಕ ಬಿಜೆಪಿಯ ಮೇಲೆ ಆರೋಪವನ್ನು ಮಾಡುತ್ತಾ ಇದ್ರು ಈಗ ಇಲ್ಲ ಅನುದಾನವನ್ನು ನಾವು ಸಮರ್ಪಕವಾಗಿ ಕೊಡುವಂತಹ ಕೆಲಸವನ್ನು ಮಾಡಿದೇವೆ ಹೇಳಿ ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡುತ್ತಾ ಇದ್ರು ಶ್ವೇತ ಪತ್ರ ರಿಲೀಸ್ ಆದ ಮೇಲೆ ಇದಕ್ಕೊಂದು ಸ್ಪಷ್ಟನೆ ಸಿಗುವಂತಹ ಸಾಧ್ಯತೆ ಇದೆ